ಬಾಡಿಗೆ ಮನೆಯೊಂದಕ್ಕೆ ಕನ್ನ ಹಾಕಿದ ಕಳ್ಳರು ನಗನಗದು ಬಟ್ಟೆ ಪಾತ್ರೆ ಸಹಿತ ಅಕ್ಕಿಯನ್ನು ಕೂಡ ಕದ್ದೊಯ್ದ ಘಟನೆ ಕಾಪುವಿನ ತೆಂಕ ಎರ್ಮಾಳು ಎಂಬಲ್ಲಿ ನಡೆದಿದೆ. ಇಲ್ಲಿನ ಆಯಿಷಾ ಇಬ್ರಾಹಿಂ ಅವರ ಬಾಡಿಗೆ ರೂಮಿನಲ್ಲಿ ಹಾವೇರಿ ಮೂಲದ ಮಾಸಪ್ಪ ಎಂಬವರ ಕುಟುಂಬ ವಾಸವಾಗಿತ್ತು. ದಸರಾ ಹಬ್ಬಕ್ಕಾಗಿ 15 ದಿನಗಳ ಹಿಂದೆ ರೂಮ್ಗೆ ಬೀಗ ಹಾಕಿ ಊರಿಗೆ ತೆರಳಿದ್ರು. ಮುಂಜಾನೆ 5:30 ರ ಸುಮಾರಿಗೆ ಮನೆಗೆ ಬಂದಾಗ ಮಂದ ಬೆಳಕಿನಲ್ಲಿ ಮನೆ ಮುಂದೆ ವ್ಯಕ್ತಿಯೊಬ್ಬರು ನಿಂತಿದ್ದು ಆತ ಇವರನ್ನ ಕಂಡು ತಾನು ತಂದಿದ್ದ ಸ್ಕೂಟರ್ ಬಿಟ್ಟು ಪರಾರಿಯಾಗಿದ್ದಾನೆ. ರೂಮ್ ಬಾಗಿಲು ತೆರೆದಿದ್ದು ಒಳ ಹೋಗಿ ಪರಿಶೀಲಿಸಿದಾಗ ಸಣ್ಣ ಪುಟ್ಟ ಮಕ್ಕಳ ಆಭರಣ ಸಹಿತ 20,000 ರೂಪಾಯಿ ಮೌಲ್ಯದ ನಗದು ಹೊಸ ಪಾತ್ರೆಗಳು 60 ಕೆಜಿಯಷ್ಟು ಅಕ್ಕಿ ಕಳವಾಗಿತ್ತು. ಈ ಬಗ್ಗೆ ಪಡುಬಿದ್ರೆ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಸ್ಥಳಕ್ಕೆ ಬಂದ ಟಾರಾ ಕ್ರೈಮ್ ಎಸ್ಐ ಪ್ರಕಾಶ್ ತಂಡ ಪರಿಶೀಲಿಸಿದ್ದಾರೆ. ಸ್ಥಳಕ್ಕೆ ಕಾಪು ವೃತ್ತ ನಿರೀಕ್ಷಕ ಕೆಸಿ ಪೂವಯ್ಯ ಆಗಮಿಸಿದ್ದು ಶ್ವಾನದಳ ಹಾಗೂ ಬೆರಳಚ್ಚು ತಜ್ಞರು ಆಗಮಿಸಿ ತನಿಖೆ ನಡೆಸ್ತಾ ಇದ್ದಾರೆ. ಈ ವೇಳೆ ಮಹತ್ವದ ಸುಳಿವು ಕೂಡ ಲಭ್ಯವಾಗಿದೆ ಎನ್ನಲಾಗಿದ್ದು ಪಡುಬಿದ್ರೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬರ್ತೀನಿ.